ಆದರ್ಶಂತ ಸ್ಥಳ ಹೇಳಿಲ್ಲ ತಮ್ಮ ಪ್ರಶ್ನೆ ನಾನು ಈಗ ಒಂದು ಕೆಲಸಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ಅದು ನನಗೆ ಸಿಗಬಹುದಾ ಜಾತಕದ ಪ್ರತಿಯನ್ನು ಕಳಿಸಿದ್ದೀರ ಪ್ರಶ್ನೆ ಕೇಳಿದ್ದೀರಾ ಜನನ ಸ್ಥಳ ನಮಗೆ ಅಷ್ಟೇ ಅವಶ್ಯಕತೆಯಾಗಿದೆ ಜನನ ಸಮಯವು ರೇಖಾಂಶ ಅಕ್ಷಾಂಶಗಳಿಗೆ ಮಹತ್ವ ಕೊಡುತ್ತೆ ಆದರ್ಶವರೇ ತಾವು ನಾಲ್ಕು ಹನ್ನೆರಡು ಎರಡು ಸಾವಿರದ ಐದು ಹನ್ನೆರಡು ಗಂಟೆ ಹದಿನೈದು ನಿಮಿಷ ಮಧ್ಯಾಹ್ನಕ್ಕೆ ಜನನಾಗಿದ್ದೀರಾ ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿಯಲ್ಲಿ ತಮ್ಮ ಜನನಾಗಿದೆ ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಚಂದ್ರದಶ ಅಂತಿಮ ವಿರಾಮ ಕಾಲದ ಹತ್ತಿರ ಹತ್ತಿರ ಇದೆ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಚಂದ್ರದಶ ವಿರಾಮವಾಗಿ ನಂತರ ಮಂಗಳ ಮಹಾರದಶಾ ಪ್ರಾರಂಭವಾಗುವ ಕಾಲ ಈಗ ನಿಮಗೆ ನಡೀತಾ ಇರುವಂಥದ್ದು ಭುಕ್ತಿ ವಿರಾಮಗೊಳ್ಳುವಂತಹ ಸಮಯ ಇದು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹಾಗಾದರೆ ಹನ್ನೊಂದು ಏಳು ಇಪ್ಪತ್ತ ನಾಲ್ಕರ ನಂತರ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಚಂದ್ರ ಶುಕ್ರ ಶುಕ್ರಭುಕ್ತಿಯು ನಿಮ್ಮ ಜಾತಕದಲ್ಲಿ ನಿಮಗೆ ಉದ್ಯೋಗಕ್ಕಾಗಿ ಸ್ವಲ್ಪ ದೂರ ಸ್ಥಳ ಪ್ರಯಾಣ ಮಾಡುವ ಅವಕಾಶಗಳು ಚೆನ್ನಾಗಿದೆ ಶುಕ್ರನು ನಿಮ್ಮ ಜನನ ಕಾಲಕ್ಕೆ ಕುಂಭಲಗ್ನಕ್ಕೆ ಯೋಗಕಾರಕನಾಗಿರುವುದರಿಂದ ನಿಮ್ಮ ದಶಾಧಿಪತಿಯಿಂದ ಅವನು ದ್ವಿತೀಯ ಭಾವದಲ್ಲಿರುವುದರಿಂದ ನೀವು ಸ್ವಲ್ಪ ನೀವು ಇಷ್ಟಪಷ್ಟ ಪಟ್ಟಷ್ಟು ಸಂಪತ್ತು ಸಂಬಳ ಕಡಿಮೆಯಾದರೂ ಇದೇ ಕೆಲಸವು ನಿಮ್ಮ ಭವಿಷ್ಯತ್ತಿನಲ್ಲಿ ಉತ್ತಮವಾದ ಅಡ್ಮಿನಿಸ್ಟ್ರೇಟಿವ್ ಯೋಗವನ್ನು ಉಂಟು ಮಾಡುವ ಎಲ್ಲ ಅವಕಾಶಗಳು ಚೆನ್ನಾಗಿದೆ ಅದರಿಂದ ನಿಮಗೆ ನಾಡಿದ್ದು ಜುಲೈ ತಿಂಗಳ ನಂತರ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗಿ ಸ್ವಲ್ಪ ದೂರ ಸ್ಥಳ ಪ್ರಯಾಣ ಮಾಡುವ ಯೋಗ ಉಂಟಾಗುತ್ತೆ ಇದಕ್ಕೆ ನೀವು ಮಾಡಬೇಕಾದದ್ದು ಮಹಾಗಣಪತಿಯ ಆರಾಧನೆಯನ್ನು ಸಂಕಷ್ಟಿ ಚತುರ್ಥಿಗೋ ಪ್ರತಿ ಮಂಗಳವಾರವೋ ಮಾಡ್ತಾ ಬನ್ನಿ ನಿಮ್ಮ ಪಾಲಿಗೆ ಉದ್ಯೋಗ ಒಳ್ಳೆಯದಾಗಲಿ ಚಂದ್ರನ ಅಭಿಮಾನ ದೇವತೆಯಾದಂತಹ ದುರ್ಗಾದೇವಿಯ ಪ್ರಾರ್ಥನೆ ಕುಲದೇವರ ಪ್ರಾರ್ಥನೆ ಅಥವಾ ನಿಮ್ಮ ಮನೆ ದೇವರ ಹೆಣ್ಣು ದೇವರ ಪ್ರಾರ್ಥನೆಯನ್ನು ತಾವು ನಿರಂತರವಾಗಿ ಶುಕ್ರವಾರ ಸೋಮವಾರ ಮಾಡ್ತಾ ಬನ್ನಿ ಮುಂದೆ ಒಳ್ಳೆಯದಾಗುತ್ತೆ ನಮಸ್ಕಾರ ಬಿ ಕೆ ಭರತ್ ಬೆಂಗಳೂರಿಂದ ಗೌರ್ಮೆಂಟ್ ಕೆಲಸ ನನಗೆ ಸಿಗುತ್ತಾ ಇಷ್ಟೇ ಪ್ರಶ್ನೆ ನಿಮ್ಮದು ಬರತವರೆ ಒಂದು ಏಳು ಎರಡು ಸಾವಿರದಲ್ಲಿ ತಾವು ಜನ್ಮ ಆಗಿದ್ದೀರಾ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಮೃಗಾಶಿರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಜನನಾಗಿದ್ದೀರಾ ಈಗ ನಿಮಗೆ ನಡೆಯುವಂತಹ ದಶಾಕಾಲ ಪ್ರಸ್ತುತ ಗುರು ಮಹಾರ್ದಶೆ ನಡೀತಾ ಇದೆ ಗುರು ದಶೆಯಲ್ಲಿ ಈಗ ನಿಮಗೆ ನಡೀತಾ ಇರುವಂಥದ್ದು ಬುಧಭುಕ್ತಿ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬರುವ ವರ್ಷ ಜೂನ್ ತಿಂಗಳವರೆಗಿದೆ ಈ ಗುರುದಶಾ ಬುಧಭುಕ್ತಿ ಅಥವಾ ಈ ಗುರುವು ನಿಮಗೆ ಸರ್ಕಾರದ ಮೂಲದ ಉದ್ಯೋಗವನ್ನು ಕೊಡಿಸುತ್ತಾ ಅಂತ ನೋಡಿದರೆ ಹೌದು ಕೊಡಿಸುತ್ತೆ ಸಿಂಹಲಗ್ನದಲ್ಲಿ ಆದ ತಾವು ಲಗ್ನಾಧಿಪತಿಯಾದಂತಹ ರವಿಯು ಏಕಾದಶದಲ್ಲಿರುವುದರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ ಪ್ರಾಪ್ತಿಗೆ ಸೂರ್ಯನ ಸ್ಥಾನಮಾನವು ಬಲವಾಗಿದ್ದಾಗ ಅವರಿಗೆ ಸರ್ಕಾರ ರಾಜಾಶ್ರಯದಲ್ಲಿ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೇವೆ ಗುರು ಸರ್ವೇಶ್ವರ ಕಾರಕನಾಗಿರುವುದರಿಂದ ಗುರು ಚೆನ್ನಾಗಿದ್ದರೂ ಅವರಿಗೆ ಸರ್ಕಾರದ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಈಗ ನಿರಂತರ ಪ್ರಯತ್ನ ಮಾಡಿ ನಿಮಗೆ ಗೊತ್ತೇ ಇದೆ ಸರ್ಕಾರ ಉದ್ಯೋಗಕ್ಕೆ ಯಾರದಾದರೂ ಇಂಪ್ಲೆನ್ಸ್ಗಳು ಬೇಕಾಗುತ್ತೆ ನಮ್ಮಲ್ಲಿ ಎಷ್ಟು ಯೋಗ ಯೋಗ್ಯತೆ ವಿದ್ಯೆ ಇದ್ದರೂ ಸಹ ಈಗಿನ ಸರ್ಕಾರದಲ್ಲಿ ಇಂಪ್ಲೆನ್ಸ್ ಇಲ್ಲದೆ ಸ್ವಲ್ಪ ಏನಾದರೂ ಟೇಬಲಿನ ಅಡಿಯಲ್ಲಿ ಕೊಡುವಂತಹ ಹಣ ಇಲ್ಲದೆ ಕೆಲಸ ಆಗುವುದು ಭಾರಿ ಕಡಿಮೆ ಎಲ್ಲ ಕಡೆಗಳಲ್ಲಿಯೂ ಹಾಗೆ ಹಾಗಾಗಿ ನಾವು ಹೇಳೋದು ಇದಕ್ಕೆ ಪ್ರಯತ್ನ ಮಾಡಿ ನಿಮಗೆ ಪ್ರಯತ್ನ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೇ ನಂತರದಲ್ಲಿ ನಿಮಗೆ ಉದ್ಯೋಗ ಎರಡು ಸಾವಿರದ ಇಪ್ಪತ್ತ ಆರರೊಳಗೆ ಪ್ರಾರಂಭ ಆಗುತ್ತೆ ಪ್ರಾಪ್ತಿಯಾಗುತ್ತೆ ಪ್ರಯತ್ನ ಮಾಡಿ ಈ ಸಂದರ್ಭದಲ್ಲಿ ಪ್ರತಿ ವಾರದಲ್ಲಿ ಎರಡು ದಿನ ಸೋಮವಾರ ಮತ್ತು ಶನಿವಾರ ಶನಿದೇವರ ಮತ್ತು ಶಿವದೇವರ ನಿರಂತರ ಸೇವೆಯನ್ನು ಮಾಡ್ತಾ ಬನ್ನಿ ಹಾಗೆಯೇ ದತ್ತಾತ್ರೇಯ ದೇವರು ಗುರುಜಪ ಹಿರಿಯರಿಗೆ ಮಾಡಬೇಕಾದಂತಹ ಯಾವುದಾದ್ರೂ ಸೇವೆಗಳು ಮಾತಾಪಿತೃಗಳ ಸೇವೆ ಇಂತಹ ದಾನ ಧರ್ಮಾದಿಗಳು ದೈವಿಕ ಕೆಲಸಗಳು ನೀವು ಇದಕ್ಕೆ ಮಹತ್ವ ಕೊಟ್ಟಾಗ ಗುರುಗ್ರಹವು ನಿಮಗೆ ಅಭಿಷ್ಟವನ್ನು ಅನುಗ್ರಹಿಸ್ತಾನೆ ಅಂತ ಹೇಳ್ತೇನೆ ನಮಸ್ಕಾರ